ವಯಾಗ್ರಾ ಟ್ಯಾಬ್ಲೆಟನ್ನು ಮೊದಲಿಗೆ ಡೆವಲಪ್ ಮಾಡಿದ್ದು ಹೈ ಬ್ಲಡ್ ಪ್ರೆಷರನ್ನು ಟ್ರೀಟ್ ಮಾಡೋದಕ್ಕೆ ಮಾತ್ರ. ಆದರೆ ಆ ಟ್ಯಾಬ್ಲೆಟ್ ನಂತರ ದಿನಗಳಲ್ಲಿ ಮೂಡ್ ತರಿಸುತ್ತೆ ಅನ್ನುವ ವಿಷಯ ಆಕಸ್ಮಿಕವಾಗಿ ಗೊತ್ತಾಗುತ್ತೆ. ಆದರೆ ಇದು ನಿಜಕ್ಕೂ ಆ ಟ್ಯಾಬ್ಲೆಟ್ ಅಲ್ಲವೇ ಅಲ್ಲ. ಹಂದಿಗಳಿಗೆ ಬುದ್ಧಿ ಇಲ್ಲ ಅಂತ ತುಂಬ ಜನರ ಒಂದು ನಂಬಿಕೆ, ಆದರೆ ಇದು ತಪ್ಪು. ನಾವು ಹೇಗೆ ಬೇರೊಬ್ಬರ ವೀಕ್ನೆಸ್ಸನ್ನು ಗುರುತಿಸಿಕೊಂಡು ಅವರನ್ನು ಬಳಸ್ಕೊಳ್ತೀವೋ ಅದೇ ರೀತಿ ಹಂದಿಗಳು ಸಹ ಯಾವುದೇ ಪ್ರಾಣಿಯ ವೀಕ್ನೆಸ್ ಆಗಲಿ ಕಂಡುಹಿಡಿದುಕೊಂಡು ಅವುಗಳನ್ನು ಅವುಗಳಿಗೆ ಬೇಕಾಗುವ ರೀತಿಯಲ್ಲಿ ಅವು ಬಳಸ್ಕೊಳ್ತವಂತೆ. ಈ ಲಿಟಲ್ ಫ್ರೀ ಲೈಬ್ರರಿ ಅನ್ನೋದು ಒಂದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್. ಈ ಲಿಟಲ್ ಫ್ರೀ ಲೈಬ್ರರಿ 2009 ಪ್ರಾರಂಭವಾಗುತ್ತೆ. ಇದರಲ್ಲಿ ನಮಗೆ ಫ್ರೀ ಬುಕ್ಸ್ ಸಿಗುತ್ತೆ, ಇವು ಪ್ರಪಂಚದಾದ್ಯಂತ ಇವೆ. ಈಗಿನವರೆಗೆ ಇದರಲ್ಲಿ 50,000 ಬುಕ್ಗಳು ಈ ಒಂದು ಲೈಬ್ರರಿಯಲ್ಲಿ ಎಕ್ಸ್ಚೇಂಜ್ ಆಗಿದ್ದವಂತೆ. ಒಂದು ರಿಸರ್ಚ್ನ ಪ್ರಕಾರ 2014 US ತುಂಬ ಜನರ ಸಾವಿಗೆ ಕಾರಣ ಏನು ಅಂತ ನಿಮಗೆ ಗೊತ್ತಾ? ಅದೇ ಹಾರ್ಟ್ ಡಿಸೀಸಸ್. ಇದು ಕ್ಯಾನ್ಸರ್ಗಿಂತ ಹೆಚ್ಚಾಗಿ ಸಾವಿಗೆ ಕಾರಣವಾಗಿದೆ. ಕ್ಯಾನ್ಸರ್ನಿಂದ 590,000 ಜನ ಸಾವನ್ನಪ್ಪಿದರೆ ಹಾರ್ಟ್ ಡಿಸೀಸಸ್ನಿಂದ 600,000 ಜನ ಸಾವನ್ನಪ್ಪಿದ್ದಾರಂತೆ. ಇದಕ್ಕೆ ಮೂಲ ಕಾರಣ ಹಾರ್ಡ್ ವರ್ಕ್ ಇಲ್ಲದೆ ಇರೋದು. ಈ ಪ್ರಪಂಚದಲ್ಲಿ ಅತಿ ಉದ್ದವಾದ ಹಾವು ಸರಿಸುಮಾರು 8 ಉದ್ದ ಇದೆ. ಈ ಹಾವು 250 ತೂಕ ಇರುತ್ತೆ. ಇದನ್ನು ಮಲೇಷ್ಯಾದಲ್ಲಿ ಕಂಡುಹಿಡಿದ್ರು. ಆದರೆ ಈ ಹಾವನ್ನು ಗುರುತಿಸಿದ 3 ನಂತರ ಆ ಹಾವು ಒಂದು ಮೊಟ್ಟೆಯನ್ನು ಹೊರಗೆ ರಿಲೀಸ್ ಮಾಡುವಾಗ ಅದು ಆಕಸ್ಮಿಕವಾಗಿ ಸಾವನ್ನಪ್ಪುತ್ತೆ. ಈ ಪ್ರಪಂಚದಲ್ಲಿ ಅತಿ ಜಾಸ್ತಿ ಸಮಯ ಚಲಿಸಿದ ಬಾಟಲ್ ಮೆಸೇಜ್ ಬಗ್ಗೆ ನಿಮಗೇನಾದರೂ ಗೊತ್ತಾ? 108 ವರ್ಷಗಳ 6 ತಿಂಗಳ 18 ದಿನಗಳ ಕಾಲ ಸಮುದ್ರದಲ್ಲಿ ಕಳೆದಿದೆ ಈ ಒಂದು ಬಾಟಲ್. ಈ ಮೆಸೇಜನ್ನು ಮೆರೇನ್ ಬಯೋಲಾಜಿಕಲ್ ಅಸೋಸಿಯೇಷನ್ಸ್ ಅವರು UKನಲ್ಲಿ 1906 ಹಾಕ್ತಾರೆ. ಆದರೆ ಆ ನಂತರ ಇದು ಜರ್ಮನ್ನ ಹಾರ್ಮನ್ ಐಲ್ಯಾಂಡ್ನಲ್ಲಿ 2017 ಕಾಣಿಸುತ್ತೆ. ಈ ಬಾಟಲ್ನ ಪ್ರಯಾಣ ನಿಜಕ್ಕೂ ಗ್ರೇಟ್ ತಾನೆ? ನೀವೇನಂತೀರಾ? ನೀವು ಯಾವಾಗಲಾದರೂ ಒಂದು ಹಣ್ಣಿಗಾಗಿ ಒಂದು ಮರದ ಕೆಳಗೆ ಕಾದು ಕುಳಿತಿದ್ದೀರಾ? ನಾವಾದರೆ ಹೋಗಿದ ತಕ್ಷಣ ಕಿತ್ಕೊಂಡು ತಿನ್ಬಿಡ್ತೀವಿ. ಆದರೆ ನಿಮಗೊಂದು ಗೊತ್ತಾ? ನಾವು ತಿನ್ನುವ ಹಣ್ಣುಗಳಲ್ಲಿ ಅತಿ ರುಚಿಯಾದಂತಹ ಹಣ್ಣು ಆ ಮರದಿಂದ ತನ್ನಷ್ಟಕ್ಕೆ ತಾನೇ ಬಿದ್ದರೆ ಆ ಒಂದು ಹಣ್ಣು ತುಂಬ ಟೇಸ್ಟಿಯಾಗಿ ಇರುತ್ತೆ ಅಂತ ಒಂದು ರಿಸರ್ಚ್ ಪ್ರಕಾರ ಗೊತ್ತಾಗಿದೆ. ಸೊ ಇನ್ನು ಮುಂದೆ ಹಣ್ಣು ಕೀಳೋದಕ್ಕಿಂತ ಹಣ್ಣು ಬೀಳುವವರೆಗೂ ಕಾಯೋದೇ ಬೆಟರ್ ಅಲ್ವಾ? ತುಂಬ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ಚೇಳುಗಳು 12 ಕಾಲ ಅಂದರೆ ಬರೋಬ್ಬರಿ 1 ನೀರು ಆಹಾರ ಇಲ್ಲದೆ ಬದುಕ್ತಾವಂತೆ. ನಿಮ್ಮ ಮನೆಯಲ್ಲಿ ಇಲಿಗಳ ಕಾಟ ಜಾಸ್ತಿ ಇದ್ದರೆ ನಿಮಗೊಂದು ಸುಲಭ ಉಪಾಯದ ಬಗ್ಗೆ ಹೇಳ್ಕೊಡ್ತೀನಿ. ಅದನ್ನು ಹಿಡಿಯೋದಕ್ಕೆ ತುಂಬ ಪ್ರಯತ್ನ ಮಾಡಬೇಕಾಗಿಲ್ಲ, ಕೇವಲ ಸೌಂಡನ್ನು ಜಾಸ್ತಿ ಮಾಡಬೇಕು. ಹೌದು, ಅತಿಯಾದ ಶಬ್ದ ಅವುಗಳಿಗೆ ಅಲರ್ಜಿ ಅಂತೆ, ಆಗ ಅವು ಬಲೆಗೆ ಬೀಳುವ ಚಾನ್ಸ್ ಜಾಸ್ತಿ ಇದೆ. ಒಂದು ರಿಸರ್ಚ್ನ ಪ್ರಕಾರ ಪ್ರತಿ 3,000 ಮಕ್ಕಳಲ್ಲಿ 2,000 ಮಕ್ಕಳು ಹುಟ್ಟುವಾಗ ಕೆಲವು ಹಲ್ಲುಗಳಿಂದ ಹುಟ್ಟುತ್ತಾರಂತೆ. ಅವುಗಳನ್ನು ಲೆಟರ್ ಟಿತ್ ಅಂತಾರೆ. ಸೊ ನೋಡ್ದಲ್ಲ ಫ್ರೆಂಡ್ಸ್, ಕೆಲವು ಆಸಕ್ತಿಕರ ವಿಷಯಗಳ ಬಗ್ಗೆ. ಮತ್ತಷ್ಟು ಇದೇ ರೀತಿ ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.